ನೋಡು ಶಿಖರ ಇವತ್ತು ನುಡದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇರುವ ಹುದ್ದೆಗಳ ಬಗ್ಗೆ ಉಡುಗೊಳೆ ನಾನು ನಿಮಗೆ ಸಂಪೂರ್ಣ ತಿಳಿಸಿಕೊಡ್ತೀನಿ ಈ ಹುದ್ದೆಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಆನ್ಲೈನ್ ಮುಖಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಮಹಿಳೆಯರು ಕೂಡ ಅರ್ಜಿ ಸಲ್ಲಿಸಿ ಮತ್ತು ಪುರುಷರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಶಕ್ರೀ ಈ ಹುದ್ದೆಗೆ ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸೇನೆ ಎಷ್ಟು ಇರುತ್ತೆ ಅಂದರೆ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ಎಂಟುನೂರಿಂದ ಸ್ಟಾರ್ಟ್ ಆಗುತ್ತೆ ಆದಷ್ಟು ಎಲ್ಲ ಅಭ್ಯರ್ಥಿಗೆ ಈ ಮಂತ್ಲಿ ಮಂತ್ಲಿ ವೇತನ ಸೇನೆ ಕೂಡ ಹೆಚ್ಚಾಗ್ತಾ ಆಗುತ್ತೆ ಯಾವ ರೀತಿಗೆ ಹೆಚ್ಚಾಗುತ್ತೆ ಇಡೋದು ಮುಂದೂಡೋ ತಿಳಿಸಿಕೊಡ್ತೇವೆ ಮತ್ತು ಗುಡ್ ನ್ಯೂಸ್ ಏನಂದ್ರೆ ಆಯ್ಕೆಗೂ ಅಭ್ಯರ್ಥಿಗೆ ವಯಸ್ಸಿನ ಮಿತಿ ಕೂಡ ಸಡಿಲಿಕ್ಕೆ ಇರುತ್ತೆ ಅದು ಎಷ್ಟು ಸಡಿಲಿಕ್ಕೆ ಅನುವಾಗುತ್ತೆ ಇಡೋದು ಮುಂದೂಡೋ ತಿಳಿಸ್ಕೊಡ್ತೀವಿ ಮತ್ತು ಯಾವ್ಯಾವ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಯಾವ ರೀತಿಗೆ ಅರ್ಜಿಗಳನ್ನು ಸಲ್ಲಿಸಬೇಕು ಯಾವೊಂದು ಸಂಸ್ಥೆಯಲ್ಲಿ ಈ ಹುದ್ದೆಗಳು ಖಾಲಿ ಇದಾವೆ ಮತ್ತು ಯಾವೊಂದು ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಒಂದೊಂದೇ ತಿಳಿಸ್ಕೊಡ್ತೇವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನೂವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಕೂಡ ಆಲ್ ಮೇಲೆ ಪ್ರೆಸ್ ಮಾಡಿಕೊಳ್ಳಿ ನಾವು ಹಾಕೋಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ನೋಡಿ ಶೇಕರೆ ಈ ಅಧಿಸೂಚನೆ ಬಿಟ್ಟಂಥ ದಿನಾಂಕ ಕೂಡ ಅನೌನ್ಸ್ ಮಾಡಿದ್ದಾರೆ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ ಅಧಿಸೂಚನೆ ಬಿಟ್ಟಿದ್ದಾರೆ ಹೊಸ ಒಂದು ನೋಟಿಫಿಕೇಶನ್ ಬಿಟ್ಕೊಂಡು ಆಯ್ಕೆಯನ್ನು ಮಾಡ್ಕೋತಿದ್ದಾರೆ ಇದು ಸಂಪೂರ್ಣ ಒಂದು ಹಟ್ಟಿ ಚಿನ್ನದ ಕಾರ್ಖಾನೆಯಲ್ಲಿ ಖಾಲಿರೋ ಹುದ್ದೆಳಾಗಿರುತ್ತೆ ಆದಷ್ಟು ಇದಕ್ಕೆ ಸಂಬಂಧಪಟ್ಟಂತೆ ಹೋಟೆಯಲ್ಲಿ ಸಂಪೂರ್ಣಗೆ ಮಾಹಿತಿ ತಿಳಿಸ್ಕೊಡ್ತೇನೆ ಆದಷ್ಟು ಯಾರು ಕೂಡ ಹುಡುಗನ ಸ್ಕಿಪ್ ಮಾಡಿಬಿಡಿ ಮತ್ತು ಅರ್ಧ ತಕ್ಕ ನೋಡೋ ನಿಮ್ಗೆ ಯಾವುದೇ ರೀತಿಯಾಗಿ ಮಾಹಿತಿ ತಿಳಿಯುವುದಿಲ್ಲ ಇಲ್ಲಿ ಕಲಿಯೋ ಹುದ್ದೆ ನೋಡಿದ್ರೆ ಜನರಲ್ ಮ್ಯಾನೇಜರ್ ಹುದ್ದೆಗೆ ಅರ್ಜು ಹಂಗ್ ಕರೆದಿರ್ತಾರೆ ಅಂದ್ರೆ ಗಣಿಗಾರಿಕೆ ಒಂದು ಮಾಡಲು ಬರುವಂಥ ಅಭ್ಯರ್ಥಿಗೆ ಅರ್ಜು ಹಂಗ್ ಕರೆದಿರ್ತಾರೆ ಉಪ ಒಂದು ಪ್ರಧಾನ ವ್ಯವಸ್ಥಾಪಕ ಹುದ್ದೆಗೆ ಅರ್ಜು ಹಂಗ್ ಕರೆದಿರ್ತಾರೆ ಉಪ ಜನರಲ್ ಮ್ಯಾನೇಜರ್ ಹುದ್ದೆಗೆ ಅರ್ಜು ಹಂಗ್ ಕರೆದಿರ್ತಾರೆ ಹಿರಿಯ ಸಹಾಯಕ ಹುದ್ದೆಗೆ ಅರ್ಜು ಹಂಗ್ ಕರೆದಿರ್ತಾರೆ ಅಂದ್ರೆ ಗಣಿಗಾರಿಕೆ ಅಂತ ಹುದ್ದೆಗಳು ಖಾಲಿ ಇರುತ್ತೆ ಕಿರಿಯ ಸಹಾಯಕ ಹುದ್ದೆ ಮತ್ತು ಹಿರಿಯ ವ್ಯವಸ್ಥಾಪಕ ಹುದ್ದೆಗೆ ಅರ್ಜು ಹಂಗ್ ಕರೆದಿರ್ತಾರೆ ಜೂನಿಯರ್ ಮ್ಯಾನೇಜರ್ ಅಂದ್ರೆ ಅರ್ಜು ಕರೆದಿರ್ತಾರೆ ಇದರಲ್ಲಿ ಯಾವ ಬೇಕಾದ ಹುದ್ದೆಗೆ ನೀವು ಆಯ್ಕೆಯನ್ನು ಮಾಡಿಕೊಂಡು ಸಂಪೂರ್ಣವಾಗಿ ಆನ್ಲೈನ್ ಮುಖಾಂತರವಾಗಿ ಅರ್ಜುನ ಸಲ್ಲಿಸಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಮೊದಲೇದಾಗಿ ಶೈಕ್ಷಣಿಕ ಅರ್ಥ ತುಂಬ ಮುಖ್ಯವಾಗಿರುತ್ತೆ ಇಲ್ಲಿ ನೋಡ್ಬೋದು ಜನರಲ್ ಮ್ಯಾನೇಜರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ನಾವು ಗಣಗಾರಿಕೆ ಹುದ್ದೆಗೆ ಒಂದು ಮೈನಿಂಗ್ ಇಂಜಿನಿಯರಿಂಗ್ನಲ್ಲಿ ಬಿ ಎ ಕಂಪ್ಲೀಟ್ ಆದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಆದಷ್ಟು ನೋಡಿಕೊಂಡು ಅರ್ಜಿ ಸಲ್ಲಿಸಿ ಉಪ ಪ್ರಧಾನ ವ್ಯವಸ್ಥಾಪೆಗೆ ಸಂಬಂಧಪಟ್ಟಂತೆ ಭೂಮಿ ವಿಜ್ಞಾನದಲ್ಲಿ ಎಮ್ ಎಸ್ ಸಿ ಕಂಪ್ಲೀಟ್ ಆದರೂ ಅರ್ಜಿಯನ್ನು ಸಲ್ಲಿಸಬಹುದು ಉಪ ಜನರಲ್ ಮ್ಯಾನೇಜರ್ಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಎಲ್ಲೆಲ್ಲಿ ಬಿ ಮುಗಿಸಿರಬೇಕು ಕಾನೂನಿಗೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಎಲ್ಲೆಲ್ಲಿ ಬಿ ಮುಗಿಸಿರಬೇಕು ಅಥವಾ ಎಮ್ ಬಿ ಎ ಕಂಪ್ಲೀಟ್ ಆದರೂ ಅರ್ಜಿಯನ್ನು ಸಲ್ಲಿಸಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಇವರು ಎರಡೂ ಕೂಡ ಆಗಲಿಲ್ಲ ಅಂದರೆ ಸ್ನಾತಕೋತ್ತರ ಪದವಿ ಪಾಸಾದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಹಿರಿಯ ವ್ಯವಸ್ಥಾಪಕಕ್ಕೆ ಸಂಬಂಧಪಟ್ಟಂತೆ ಮೀನಿಂಗ್ ಸಂಬಂಧಪಟ್ಟಂತೆ ಇಂಜಿನಿಯರಿಂಗ್ನಲ್ಲಿ ಬಿ ಎ ಕಂಪ್ಲೀಟ್ ಆದರೂ ಅರ್ಜಿಯನ್ನು ಸಲ್ಲಿಸಬಹುದು ಎರಡನೇದಾಗಿ ಹಿರಿಯ ವ್ಯವಸ್ಥಾಪಕ ಸಂಬಂಧಪಟ್ಟಂತೆ ಭೂಮಿ ಒಂದು ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಭೂ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಎಮ್ ಎಸ್ ಸಿ ಕಂಪ್ಲೀಟ್ ಆದರೂ ಆಗಿರಬೇಕು ಮತ್ತು ಸೀನಿಯರ್ ಮ್ಯಾನೇಜರ್ಗೆ ಸಂಬಂಧಪಟ್ಟಂತೆ ಎಲೆಕ್ಟ್ರಿಕಲ್ಗೆ ಇಂಜಿನಿಯರಿಂಗ್ನಲ್ಲಿ ಬಿ ಎ ಕಂಪ್ಲೀಟ್ ಆಗಿರಬೇಕು ಹಿರಿಯ ಒಂದು ವಿಸ್ತಾಪಕರಿಗೆ ಸಂಬಂಧಪಟ್ಟಂತೆ ಖರೀದಿಯ ಒಂದು ಅಧಿಕಾರಿಗೆ ಪದವಿ ಕಂಪ್ಲೀಟ್ ಆಗಿರಬೇಕು ಬಿ ಎ ಕಂಪ್ಲೀಟ್ ಆಗಿರಬೇಕು ಎರಡೂ ಕೂಡ ಮುಗಿಸಿದವರು ಸ್ನಾತಕೋತ್ತರ ಪದವಿ ಪಾಸ್ ಪಾಸಾದರೂ ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಮ್ಯಾನೇಜರ್ಗೆ ಸಂಬಂಧಪಟ್ಟಂತೆ ಸ್ನಾತಕೋತ್ತರ ಮುಗಿಸಿದವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಆದಷ್ಟು ನೀವು ಇಲ್ಲಿ ಶೈಕ್ಷಣಿಕ ಅರ್ಹತೆ ಮೇಲೆ ಗಮನ ಇಟ್ಟು ಅರ್ಜಿಯನ್ನು ಸಲ್ಲಿಸಿ ನೋಡು ಶಕ್ರೆ ವಯಸ್ಸಿನ ಮಿತಿ ಎಷ್ಟು ಇರುತ್ತೆ ಅಂದರೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕಾಗತ್ತೆ ವಯಸ್ಸಿನ ಮಿತಿ ಗರಿಷ್ಠ ಎಷ್ಟು ಬೇರೆ ಬೇರೆ ಆಗಿರುತ್ತೆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಯಸ್ಸಿನ ಮಿತಿ ಆಗಿರುತ್ತೆ ಅದು ಎಷ್ಟೆಷ್ಟು ಆಗಿರಬೇಕಂದ್ರೆ ಗರಿಷ್ಠ ವಯಸ್ಸು ಇಲ್ಲಿ ಕೊಟ್ಟಿದ್ದಾರೆ ಪೋಸ್ಟಿಗೆ ಸಂಬಂಧಪಟ್ಟಂತೆ ಜನರಲ್ ಮ್ಯಾನೇಜರ್ಗೆ ಸಂಬಂಧಪಟ್ಟಂತೆ ಉಪ ಒಂದು ಪ್ರಧಾನ ವ್ಯವಸ್ಥಾಪಕ್ಕೆ ಸಂಬಂಧಪಟ್ಟಂತೆ ಉಪ ಒಂದು ಜನರಲ್ ಮ್ಯಾನೇಜರ್ಗೆ ಸಂಬಂಧಪಟ್ಟಂತೆ ಗರಿಷ್ಠ ವಯಸ್ಸು ಐವತ್ತು ವರ್ಷದ ಒಳಗಿನವರು ಅರ್ಜಿ ಸಲ್ಲಿಸಿ ಜೊತೆಗೆ ಹಿರಿಯ ವ್ಯವಸ್ಥಾಪಕ ಸಂಬಂಧಪಟ್ಟಂತೆ ಒಂದು ಹಿರಿಯ ಒಂದು ಸ್ಥಾಪಕ ಎರಡನೇ ಹುದ್ದೆಗೆ ಸಂಬಂಧಪಟ್ಟಂತೆ ನಲವತ್ತೈದು ವರ್ಷದ ಒಳಗಿನವರು ಅರ್ಜಿಯನ್ನು ಸಲ್ಲಿಸಬಹುದು ಐವತ್ತು ವರ್ಷ ಇಲ್ಲಿ ನಲವತ್ತೈದು ವರ್ಷದ ಒಳಗಿನವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಸಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ವಯಸ್ಸಿನ ಮಿತಿ ಸಡಿಲಿಕ್ಕೆ ಇರುತ್ತೆ ದವರಿಗೆ ಮೂರು ವರ್ಷ ಸಡಿಲಿಕೆ ಆದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಐದು ವರ್ಷದ ತನಕ ಸಡಿಲಿಕ್ಕೆ ಅನುವು ಆಗುತ್ತೆ ಪುರುಷ ಅಭ್ಯರ್ಥಿ ಕೂಡ ಅಷ್ಟೇ ವಯಸ್ಸಿನ ಮಿತಿ ಸಡಿಲಿಕ್ಕೆ ಇರುತ್ತೆ ಜೊತೆಗೆ ಮಹಿಳಾ ಅಭ್ಯರ್ಥಿ ಕೂಡ ಅಷ್ಟೇ ವಯಸ್ಸಿನ ಮಿತಿ ಸಡಿಲಿಕ್ಕೆ ಇರುತ್ತೆ ಆದಷ್ಟು ನಿಮ್ಮ ವಯಸ್ಸಿನ ಮಿತಿ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಅರ್ಜಿ ಶುಲ್ಕ ಎಷ್ಟು ಇರಬೇಕಂದ್ರೆ ಎಸ್ ಸಿ ಟಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ತುಂಬಾ ಮುಖ್ಯವಾಗಿರುತ್ತೆ ಇಲ್ಲಿ ಮೂರ್ನೂರು ರೂಪಾಯಿ ಇರುತ್ತೆ ಅಂದರೆ ಎಲ್ಲ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಟು ಎ ಮತ್ತು ಟು ಬಿ ಹಾಗೂ ತ್ರೀ ಎ ಮತ್ತು ತ್ರೀ ಬಿ ಸೇರಿದ ಅಭ್ಯರ್ಥಿಗೆ ಇಲ್ಲಿ ಐದುನೂರು ರೂಪಾಯಿ ಇರುತ್ತೆ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಪಾವತಿ ವಿಧಾನ ಬಂದು ಸಂಪೂರ್ಣವಾಗಿ ಆನ್ಲೈನ್ ಮೂಲಕವಾಗಿರುತ್ತೆ ಒಂದು ಕಾರ್ಡ್ ಮೂಲಕವಾಗಿ ಪಾವತಿಸಬೇಕು ಯು ಪಿ ಐ ಮೂಲಕವಾಗಿ ಅಥವಾ ಡೆಬಿಟ್ ಕಾರ್ಡ್ ಮೂಲಕವಾಗಿ ಮತ್ತು ಕ್ರೆಡಿಟ್ ಕಾರ್ಡ್ ಮೂಲಕವಾಗಿ ಕೂಡ ಇಲ್ಲಿ ಅರ್ಜಿ ಶುಲ್ಕವನ್ನು ಪಾವತಿಸಿ ಯಾವ ರೀತಿಗೆ ಆಯ್ಕೆ ವಿಧಾನ ಇರುತ್ತೆ ಅಂದರೆ ಮೊದಲಾದ ನಿಮಗೆ ಲಿಖಿತ ಪರೀಕ್ಷೆ ಇರುತ್ತೆ ಎರಡನೇದಾಗಿ ಸಂದರ್ಶನ ಇರುತ್ತೆ ಮೂರನೇದಾಗಿ ಡಾಕ್ಯುಮೆಂಟ್ಸ್ ವಿರಪೇಕ್ಷಣ ಮಾಡಿಕೊಂಡು ಸಂಪೂರ್ಣವಾಗಿ ಆಯ್ಕೆಯನ್ನು ಮಾಡಲಾಗುತ್ತೆ ಆಯ್ಕೆದ ಅಭ್ಯರ್ಥಿಗೆ ಇಲ್ಲಿ ಸಂಬಳಪಕ ಜಸ್ಟ್ ಇರುತ್ತೆ ಅಂದರೆ ತುಂಬ ಆಗಿರುತ್ತೆ ಇದು ಪೋಸ್ಟಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವೇತನ ಇರುತ್ತೆ ಮಂತ್ಲಿ ಮಂತ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಇಲ್ಲಿ ಇಷ್ಟೇ ಇರೋದಿಲ್ಲ ಒಂದು ಲಕ್ಷ ಮೇಲ್ಪಟ್ಟೆ ವೇತನ ಸೇನ್ ನೀಡಲಾಗುತ್ತೆ ಯಾವುದೇ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಜನರಲ್ ಮ್ಯಾನೇಜ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವ ಅಭ್ಯರ್ಥಿಗೆ ಆಯ್ಕೆದ ಅಭ್ಯರ್ಥಿಗೆ ಒಂದು ಲಕ್ಷದ ನೋಡ್ಬೋದು ಒಂದು ಲಕ್ಷಕ್ಕಿಂತ ಮೇಲ್ಪಟ್ಟಿ ವೇತನ ಇದೆ ಒಂದು ಲಕ್ಷದ ನಲವತ್ಮೂರು ಸಾವಿರಗೆ ಮಂತ್ಲಿ ವೇತನ ಇರುತ್ತೆ ಇಲ್ಲಿ ಮೂರನೇ ಹುದ್ದೆಗೆ ಸಂಬಂಧಪಟ್ಟಂತೆ ತೊಂಬತ್ತಾರು ಸಾವಿರದ ನಾಲ್ಕುನೂರರಿಂದ ಇಲ್ಲಿ ಒಂದು ಲಕ್ಷದ ಮೂವತ್ತೇಳು ಸಾವಿರ ತನಕ ವೇತನ ಇರುತ್ತೆ ಹಿರಿಯ ವ್ಯವಸ್ಥಾಪೆಗೆ ಸಂಬಂಧಪಟ್ಟಂತೆ ಸೀನಿಯರ್ ಮ್ಯಾನೇಜರ್ಗೆ ಸಂಬಂಧಪಟ್ಟಂತೆ ಎಂಬತ್ತೊಂದು ಸಾವಿರದ ಮೂರರಿಂದ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ಎರಡು ನೂರವರೆಗೆ ಮಂತ್ಲಿ ವೇತನ ಆಗಿರುತ್ತೆ ಆದಷ್ಟು ನೋಡಿಕೊಂಡು ಅರ್ಜಿ ಸಲ್ಲಿಸಿ ಯಾವ ರೀತಿಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಈ ಡಿಸ್ಪ್ಲೇ ಮೊದಲು ವಿಳಾಸ ತೋರಿಸ್ತೀನಿ ಆ ವಿಳಾಸ ಮುಖಾಂತರ ಈ ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಈ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಈಗಾಗಲೇ ಅರ್ಜಿ ಕೂಡ ಪ್ರಾರಂಭವಾಗಿದೆ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಕೊನೆಯ ದಿನಾಂಕ ಹದಿನೆಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಅರ್ಜಿಯನ್ನು ಸಲ್ಲಿಸಬಹುದು ಸಂಪೂರ್ಣ ಖಾಲಿ ಇರುವ ಸಂಸ್ಥೆ ಹೆಸರು ನೋಡಿ ಶಕ್ರೆ ಹಟ್ಟಿ ಗೋಲ್ಡ್ ಮೈನ್ಸ್ ಕಂಪ್ನಿಯಲ್ಲಿ ಲಿಮಿಟೆಡ್ ಅಲ್ಲಿ ಹಲ್ಲಿರುವ ಹುದ್ದೆಗಳಾಗಿರುತ್ತೆ ಟೋಟಲ್ ಪೋಸ್ಟ್ಗಳು ಒಂಬತ್ತು ಪೋಸ್ಟ್ಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಉದ್ಯೋಗ ಸ್ಥಳ ನಮ್ಮ ಕರ್ನಾಟಕ ರಾಜ್ಯದ ರಾಯಚೂರಿನಲ್ಲಿ ಕೆಲಸ ಸಿಗೋ ಅವಕಾಶ ಇರುತ್ತೆ ತುಂಬ ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ನೋಡಿಕೊಂಡು ಅರ್ಜಿ ಸಲ್ಲಿಸಿ ಯಾವೊಂದು ವಿಳಾಸ ಅಂದರೆ ಈ ಡಿಸ್ಪ್ಲೇ ಮುಂದೆ ವಿಳಾಸ ಕಾಣಿಸ್ತಾ ಈ ವಿಳಾಸಕ್ಕೆ ಸಂಪೂರ್ಣವಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಆದಷ್ಟು ಎಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ನೋಡುವ ಶಕ್ ಇದಾಗಿತ್ತು ಇವತ್ತಿನ ಒಂದು ಈ ವಿಡಿಯೋ ಬಗ್ಗೆ ಏನಾದರೂ ಕೂಡ ಅನಿಸಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮರೆಯಾಕ ಮರೆಯಾಕೋಬೇಡಿ ನಮ್ಮ ಮತ್ತೆ